ವೇದಿಕೆ ಮೇಲೆ ಇದೀಗ ಅತ್ಯಂತ ಸ್ಮರಣೀಯ ಸುಂದರ ಗಳಿಗೆಗೆ ನಾವು ಸಾಕ್ಷಿಯಾಗುತ್ತಿದ್ದೇವೆ ಅದು ಜ್ಯೋತಿ ಬೆಳಗುವ ಮುಖೇನ ಒಂಬತ್ತನೇ ಸತೀಶ್ ಪ್ರತಿಭಾ ಪುರಸ್ಕಾರ ಸಮಾರಂಭದ ವಿದ್ಯುಕ್ತ ಉದ್ಘಾಟನೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಈರ್ವರು ಪೂಜ್ಯರು ಹಾಗೂ ಕಳೆದ ಸಾಲಿನ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಗಳನ್ನು ಪಡೆದುಕೊಂಡಿರುವ ಈರ್ವರು ಪ್ರತಿಭಾವಂತ ವಾಕ್ಪಟುಗಳು ಕುಮಾರಿ ಶ್ವೇತಾ ಇನಾಮದ್ದಾರ್ ಹಾಗೂ ಕುಮಾರಿ ಶ್ರೇಯಾ ಜನಾಜ್ ವಿದ್ಯಾರ್ಥಿಗಳ ಸ್ಫೂರ್ತಿಯ ಹತ್ಸಗಳೊಂದಿಗೆ ಒಂಬತ್ತನೇ ಸತೀಶ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟನೆಗೊಳ್ತಾ ಇದೆ ತಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಚಪ್ಪಾಳೆಗಳೊಂದಿಗೆ ನಾವೆಲ್ಲರೂ ಈ ಸಂದರ್ಭವನ್ನ ಆನಂದಿಸೋಣ ಆಸ್ವಾದಿಸೋಣ ನಾವು ಎಳೆಯರು ಬಣದ ಹೂಗಳು ನಮ್ಮ ಮನವನ್ನು ಅರಳಿಸಿ ನೀವು ಹಿರಿಯರು ನೀರು ಎರೆಯವರು ನಮ್ಮ ಕೌತುಕ ಕೆರಳಿಸಿ ದೀಪ ದೀಪವ ಹಚ್ಚಿ ಚೆಂದದೇ ಮತ್ತು ಬೆಳಗುವ ಅಂದದೆ ನಿಮ್ಮ ಜ್ಞಾನದ ಕುಡಿಯ ತಾಗಿಸಿ ನಮ್ಮ ಬಾಳನ್ನು ಬೆಳಗಿಸಿ ಎಂಬ ಸಂದೇಶ ಸಾರುವ ಪ್ರತಿಭಾ ಜ್ಯೋತಿ ಇದೀಗ ಪೂಜ್ಯರ ಅಮೃತ ಹಸ್ತಗಳೊಂದಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಸ್ಫೂರ್ತಿಯ ಹಸ್ತ ಹಾಗೂ ಅತಿಥಿಗಳ ಉತ್ಸಾಹಭರಿತ ಹಸ್ತಗಳೊಂದಿಗೆ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಕಾರಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮಿಸದಾ ಮೊದಲಿಗೆ ವಿದ್ಯಾದೇವತೆ ಶಾರದೆಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಈ ವೇದಿಕೆಯ ದಿವ್ಯ ಸಾನಿಧ್ಯ ವಹಿಸಿರುವ ಸ್ವಾಮೀಜಿಯವರಿಗೆ ನನ್ನ ಅನಂತ ನಮಸ್ಕಾರಗಳು ಈ ಸಮಾರಂಭಕ್ಕೆ ಕಾರಣೀಭೂತರಾದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ನನ್ನ ಅನಂತ ನಮಸ್ಕಾರಗಳು ಎಲ್ಲ ಗಣ್ಯಮಾನ್ಯರಿಗೂ ಸಭಿಕರಿಗೂ ಮತ್ತು ಸ್ನೇಹಿತರಿಗೆ ನನ್ನ ವಂದನೆಗಳು ಕೆಲವರು ಕೇವಲ ತಮಗಾಗಿ ಬಾಳುತ್ತಾರೆ ಆದರೆ ಕೆಲವೇ ಕೆಲವರು ಸಮಾಜದ ಒಳಿತಿಗಾಗಿ ನೊಂದವರ ಹಿತಕ್ಕಾಗಿ ಕತ್ತಲಲ್ಲಿರುವ ಜೀವಿಗಳಿಗೆ ದಾರಿದೀಪವಾಗಿ ಬದುಕುತ್ತಾರೆ ಅಂತಹ ಗಣ್ಯ ವ್ಯಕ್ತಿಗಳ ಸಾಲಿನಲ್ಲಿ ಮೊದಲು ನಿಲ್ಲತಕ್ಕಂಥವರು ಸತೀಶನ್ನ ಜಾರಕಿಹೊಳಿಯರು ಲಕ್ಷ್ಮೀಧರನ ತಾಯಿ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗಾರವಂ ಮಾಡಿಸು ಸರಯೊಳ ಸಿಲುಕಿದ ಅನಾಥರ ಬಿಡಿಸು ಮಿತ್ರರ್ಗೆಂಬು ಕೈ ನಂಬಿದವರಿಗೆ ಒಟ್ಟಾಗಿರು ಶಿಷ್ಯರಂ ಎಂದು ಹಾಲಿನಿಸುತ್ತಿದ್ದಳಂತೆ ಶ್ರೀಯುತರು ಈ ಮಾತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅವರು ಚೆಕ್ ಡ್ಯಾಂ ನಿರ್ಮಾಣ ನೀರಾವರಿ ಯೋಜನೆಗಳ ಮೂಲಕ ರೈತರ ಪಾಲಿಗೆ ದೀನಬಂಧುವಾಗಿದ್ದಾರೆ ಒಳ್ಳೆಯ ರಸ್ತೆಯ ನಿರ್ಮಾಣ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಿ ಗ್ರಾಮೀಣ ಜನರ ಪಾಲಿಗೆ ದೈವರಾಗಿದ್ದಾರೆ ಅನೇಕ ಕಾರ್ಖಾನೆಗಳು ಅಭಿವೃದ್ಧಿ ಯೋಜನೆಗಳ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ದಾರೆ ಶಾಲಾ ಕಾಲೇಜುಗಳ ಸ್ಥಾಪನೆ ಮಾಡಿ ಹಳ್ಳಿಯ ಹೈದರಿಗೆ ಒಳ್ಳೆಯ ಶಿಕ್ಷಣ ನೀಡಲು ಕಾರಣೀಭೂತರಾಗಿದ್ದಾರೆ ನಮ್ಮ ನಾಡಿನಲ್ಲಿ ಅನೇಕ ಮೂಢನಂಬಿಕೆಗಳಿವೆ ಅವುಗಳನ್ನು ಹೊಡೆದೋಡಿಸಲು ಸುಮಾರು ಮೂವತ್ತು ವರ್ಷಕ್ಕಿಂತಲೂ ಹೆಚ್ಚಾಗಿ ಶ್ರಮಿಸುತ್ತಿದ್ದಾರೆ ನೊಂದವರ ಜನತೆಗೆ ಸಹಾಯ ಹಸ್ತವನ್ನು ನೀಡುವ ಗುಣ ಇವರಿಗಿದೆ ಈ ಸಲ ಪ್ರಕೃತಿ ಮಾತೆ ಮುನಿಸಿ ಪ್ರವಾಹ ಬಂದಾಗ ಸಂತ್ರಸ್ತರನ್ನು ಸಂತೈಸಿ ಸಹಾಯ ಹಸ್ತ ನೀಡಿದ ಧೈರ್ಯ ತುಂಬಿದವರು ಶ್ರೀತ ಸತೀಶ್ ಜಾರಕಿಹೊಳಿಯವರು ಇನ್ನು ನನ್ನ ವೈಯಕ್ತಿಕ ಅನುಭವ ಹೇಳುವುದೆಂದರೆ ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಭಾಷಣ ಮಾಡುವ ಅವಕಾಶ ದೊರೆಯಲಿಲ್ಲ ಆದರೆ ನಾನು ಒಂಬತ್ತನೇ ತರಗತಿಯಲ್ಲಿದ್ದಾಗ ಸತೀಶ್ ಪ್ರತಿಭಾ ಪುರಸ್ಕಾರ ಎಂಬ ಈ ವೇದಿಕೆಯ ಮೇಲೆ ಭಾಷಣ ಮಾಡಿ ಪ್ರಥಮ ಸ್ಥಾನ ಗಳಿಸಿದೆ ಇದು ನನ್ನ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿತು ಇನ್ನೂ ಹೆಚ್ಚು ಓದಬೇಕು ಜ್ಞಾನ ಸಂಗ್ರಹಿಸಬೇಕು ಎಂಬ ಹಂಬಲ ಹೆಚ್ಚಾಯಿತು ಅತಿ ಮುಖ್ಯವಾಗಿ ನನ್ನ ಅಣ್ಣ ತಂದೆ ತಾಯಿಗೆ ಬಹುಮಾನದ ಹಣದಿಂದಲೇ ನಾನು ಉಡುಗೊರೆ ನೀಡಿದೆ ಇದು ಕಾರಣವಾದದ್ದು ಈ ಸತೀಶ್ ಪ್ರತಿಭಾ ಪುರಸ್ಕಾರ ಎಂಬ ವೇದಿಕೆಯಿಂದ ಕೇವಲ ನಾನು ಬಹುಮಾನವನ್ನು ಮಾತ್ರ ಗಳಿಸಲಿಲ್ಲ ಇಲ್ಲಿ ಭಾಗವಹಿಸಲು ಬಂದ ಸ್ನೇಹಿತರ ಸ್ನೇಹ ಸಹಕಾರವನ್ನು ಗಳಿಸಿದ್ದೇನೆ ಶ್ರೀಯುತರು ನೀಡುವ ಬಹುಮಾನದ ಮೊತ್ತವು ಕೇವಲ ಪ್ರೋತ್ಸಾಹವಲ್ಲ ಮಕ್ಕಳು ಸ್ವಾವಲಂಬಿಯಾಗಲು ಕಾರಣವಾಗುತ್ತಿದೆ ವಿದ್ಯಾರ್ಥಿಗಳ ತಂದೆ ತಾಯಿಯಂದಿರು ಬಂದು ಮಕ್ಕಳ ಪ್ರತಿಭೆಯನ್ನು ನೋಡಲು ಇಲ್ಲಿ ಅವಕಾಶ ದೊರಕಿದೆ ಇನ್ನು ಕೊನೆಯದಾಗಿ ಗೋಕಾಕ್ ಪಟ್ಟಣವು ಕರದಂಟಿಗೆ ಮತ್ತು ಜಲಪಾತಕ್ಕೆ ಹೆಸರಾಗಿದೆ ಅಲ್ಲಿ ಹುಟ್ಟಿ ಬೆಳೆದ ಶ್ರೀಯುತರು ಶ್ರೀಯುತರ ಮಾತು ನಡೆನುಡಿಯು ಸಹ ಕರದಂಟಿನಷ್ಟು ಸಿಹಿ ಆರೋಗ್ಯದಾಯಕ ಅವರ ಜೀವನ ಜಲಧಾರೆಯಷ್ಟು ಸರಳ ಮತ್ತು ಸ್ಫೂರ್ತಿದಾಯಕವಾಗಿದೆ ಕೊನೆಯದಾಗಿ ಹೇಳುವುದೆಂದರೆ ಕೊಡುಗೈ ದಾನಿ ರೈತ ಸ್ನೇಹಿ ಸಾಮಾಜಿಕ ನ್ಯಾಯದ ರೂವಾರಿ ಗ್ರಾಮೀಣ ಅಭಿವೃದ್ಧಿಯ ಸರಿ ಹರಿಕಾರ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡುತ್ತಿರುವ ತಾಯಿ ಹೃದಯದ ಕರುನಾಳು ಬಡವರ ಬಂಧು ಸತೀಶ್ ಜಾರಕಿಹೊಳಿಯವರಿಗೆ ನನ್ನ ಅನಂತ ಕೃತಜ್ಞತೆಗಳು ಪ್ರತಿ ವರ್ಷ ವಿವಿಧ ಬಗೆಯ ಭವ್ಯ ದೀಪ ವೇದಿಕೆಯನ್ನು ನಿರ್ಮಾಣಗೊಳಿಸಿ ಸಂಗೀತ ಕಲೆ ನರ್ತನಗಳನ್ನು ಆಯೋಜಿಸಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ನಮ್ಮೆಲ್ಲರ ಮನದಲ್ಲಿ ನೆಲೆಸಿರುವ ತಮ್ಮ ಜೀವನ ಉಜ್ವಲವಾಗಲಿ ಕೊಡುವ ಕೈ ಹಾಡುವ ಬಾಯಿ ಎಂದು ಬರಿದಾಗದು ನಮ್ಮ ನಾಡಿನಲ್ಲಿ ನಿಮ್ಮಂಥವರ ಸಂತತಿ ಸಾವಿರವಾಗಲಿ ನಿಮ್ಮ ಜೀವನ ಆದರ್ಶ ಸಮಾಜಕ್ಕೆ ದಾರಿದೀಪವಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೂ ಸಬ್ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಧನ್ಯವಾದ ಈ ನಮ್ಮ ಹುಕ್ಕೇರಿ ತಾಲೂಕಿನ ಎರಡ್ ಸಾವಿರದ ಹತ್ತೊಂಬತ್ತರ ಸತೀಶ್ ಪ್ರತಿಭಾ ಪುರಸ್ಕಾರದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀಗಳ ಪಾದ ಕಮಲಗಳಿಗೆ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಗಮಿಸಿರುವಂತಹ ಗಣ್ಯ ಮಾನ್ಯರೇ ಗುರು ಹಿರಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಸಾಮಾನ್ಯವಾಗಿ ಕಾರ್ಯಕ್ರಮಗಳು ಹಿರಿಯರಿಂದ ಪೂಜ್ಯರಿಂದ ಉದ್ಘಾಟಿಸಲ್ಪಡುವುದು ವಾಡಿಕೆ ಆದರೆ ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಂದಲೇ ಉದ್ಘಾಟಿಸಲ್ಪಡುತ್ತಿರುವ ಯಾವುದಾದರೂ ಕಾರ್ಯಕ್ರಮ ಇದ್ದರೆ ಅದುವೇ ಸತೀಶ್ ಪ್ರತಿಭಾ ಪುರಸ್ಕಾರ ಇಂತಹ ಸುವರ್ಣಾವಕಾಶ ಸತತ ನಾಲ್ಕು ಬಾರಿ ನನಗೆ ಒದಗಿ ಬಂದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತನೇ ಭಾವಿಸ್ತೇನೆ ಎರಡು ದಿನಗಳವರೆಗೆ ಆಗಾಗ ನಮ್ಮನ್ನ ನಗೆಗಳಲ್ಲಿ ತೇಲಿಸುವಂತಹ ಕಲಾವಿದರು ನಿರೂಪಣ ನಿಪುಣರಾದ ಗುರುಬಳಗ ಕಾರ್ಯಕ್ರಮವನ್ನು ಅದ್ಭುತವಾಗಿ ಸೆರೆ ಹಿಡಿದು ಪರದೆಯ ಮೇಲೆ ಅಷ್ಟೇ ಏಕೆ ಅಂತರ್ಜಾಲದ ಮುಖಾಂತರ ಇಡೀ ವಿಶ್ವಕ್ಕೆ ಪರಿಚಯಿಸುತ್ತಿರುವಂತಹ ಛಾಯಾಗ್ರಾಹಕರ ತಂಡ ವೇದಿಕೆಯ ಮುಂದೆ ಹಾಗೂ ವೇದಿಕೆಯ ಹಿಂದೆ ಶ್ರಮ ವಹಿಸಿ ದುಡಿಯುತ್ತಿರುವಂತಹ ಸಿಬ್ಬಂದಿ ವರ್ಗ ಹಾಗೂ ಕಾರ್ಯಕರ್ತರ ಪಡೆಯನ್ನ ಎಷ್ಟು ಅಭಿನಂದಿಸಿದರು ಕಡಿಮೆ ಇನ್ನು ವೇದಿಕೆಯ ವಿನ್ಯಾಸವಂತೂ ವರ್ಷದಿಂದ ವರ್ಷಕ್ಕೆ ಅದ್ಭುತವಾಗಿ ಆಕರ್ಷಕವಾಗಿ ವಿಭಿನ್ನವಾಗಿ ರೂಪುಗೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನ ಮೀರಿಸುವಂತಹ ಕಾರ್ಯಕ್ರಮ ಯಮಕ್ಮಡಿಯಲ್ಲಿ ನಡೆಯುತ್ತಿರುವುದು ಹರ್ಷದ ಸಂಗತಿಯೇ ಸರಿ ಯಮ್ಕನ್ಮಾಡಿ ಮತಕ್ಷೇತ್ರ ಅಂತ ಅಂದ್ರೆ ಥಟ್ಟಣೆ ನೆನಪಾಗುವುದು ಸರಳ ವ್ಯಕ್ತಿತ್ವದ ಸಾಕಾರ ಮೂರ್ತಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ತನ್ನ ಮೌನದಿಂದಲೇ ಎಲ್ಲಾ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತಹ ಏಕೈಕ ವ್ಯಕ್ತಿ ಎತ್ತರ ನಿಲುವು ಶ್ರೇಷ್ಠ ಚಿಂತನೆ ಮಹೋನ್ನತವಾದುದನ್ನ ಸಾಧಿಸುವ ಛಲ ಜನರ ಬಾಳಿಗೆ ಶುಭೋದಯ ಬರೆದು ತತ್ವನಿಷ್ಠ ಸಮಾಜವನ್ನು ನಿರ್ಮಿಸಬೇಕೆಂಬ ಮಹತ್ವಾಕಾಂಕ್ಷೆ ಸನ್ಮಾನ್ಯ ಶ್ರೀ ಸತೀಶಣ್ಣನವರದ್ದು ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಕ್ರೀಡೆ ಕೃಷಿಯೊಂದಿಗೆ ಔದ್ಯೋಗಿಕ ಕ್ಷೇತ್ರಕ್ಕೆ ಅದ್ಭುತವಾದ ಕೊಡುಗೆಯನ್ನು ನೀಡಿದ ಧೀಮಂತ ನೇತಾರರು ಇವರೊಬ್ಬ ಯಶಸ್ವಿ ಉದ್ಯಮಿ ಹಾಗೂ ರಾಜಕಾರಣಿ ಉದ್ಯಮದಲ್ಲಿ ಸಾಕಷ್ಟು ಹಣ ಗಳಿಸಿದ್ದಾರೆ ರಾಜಕಾರಣದಲ್ಲಿ ಹೆಸರು ಗಳಿಸಿದ್ದಾರೆ ಯಶಸ್ವಿ ಜೀವನಕ್ಕೆ ಹಣ ಮತ್ತು ಹೆಸರು ಇದ್ದರೆ ಸಾಕು ಆದರೆ ತನ್ನ ಬದುಕಣ್ಣ ಮಾತ್ರ ಸುಂದರವಾಗಿರಿಸಿಕೊಂಡು ಕುಳಿತಿಲ್ಲ ತಾನು ಗಳಿಸಿದ ಹಣದಿಂದ ಸಮಾಜೋಪಯೋಗಿ ಕೆಲಸವನ್ನ ಮಾಡುತ್ತಿರುವಂತಹ ಗ್ರಾಮೀಣಾಭಿವೃದ್ಧಿಯ ಏಕೈಕ ಹರಿಕಾರ ಸ್ನೇಹಿತರೆ ಕಳೆದ ಏಳು ವರ್ಷಗಳಿಂದ ನಾನು ಸತೀಶ್ ಪ್ರತಿಭಾ ಪುರಸ್ಕಾರದ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಐದು ಬಾರಿ ಪ್ರಥಮ ಹಾಗೂ ಒಂದು ಬಾರಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ ಇದೇ ವೇದಿಕೆಯ ಮೇಲೆ ನಿಂತು ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಿದ್ದೇನೆ ಇದರಿಂದ ನನ್ನಲ್ಲಿ ಆತ್ಮಸ್ಥೈರ್ಯ ಧೈರ್ಯ ಸ್ಫೂರ್ತಿ ಏನನ್ನಾದರೂ ಸಾಧಿಸಬೇಕೆಂಬ ಛಲ ಹುಟ್ಟಿತು ಫಲವಾಗಿ ಅನೇಕ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದಿದ್ದೇನೆ ಇಂತಹ ಸೌಭಾಗ್ಯ ನನಗೆ ಕರುಣಿಸಿದ್ದುದು ಈ ಸತೀಶ್ ಪ್ರತಿಭಾ ಪುರಸ್ಕಾರದ ವೇದಿಕೆಯಿಂದ ಹಾಗೂ ಅದರ ರುವಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶಣ್ಣನವರಿಗೆ ಸಲ್ಲುತ್ತದೆ ಪ್ರಯತ್ನ ನಿಮ್ಮದು ಪ್ರೋತ್ಸಾಹ ನಮ್ಮದು ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಸತೀಶ್ ಪ್ರತಿಭಾ ಪುರಸ್ಕಾರದ ನಿರ್ಣಾಯಕರ ನಿಸ್ವಾರ್ಥ ನಿರ್ಣಯ ಯಾವತ್ತಿಗೂ ಯಾರಿಗೂ ಕೂಡ ಮೋಸ ಮಾಡಿಲ್ಲ ಸಮಯವನ್ನು ಯಾರು ಗೌರವಿಸುತ್ತಾರೆಯೋ ಅವರನ್ನ ಗೌರವಿಸುವ ಕಾಲ ಬಂದೇ ಬರುತ್ತದೆ ಎಂಬ ಮಾತಿಗೆ ಜ್ವಲಂತ ಉದಾಹರಣೆ ಎಂದರೆ ಸತೀಶಣ್ಣನವರು ಅವರು ಹಾರುತುರಾಯಿಗಳನ್ನು ಪದವಿ ಪುರಸ್ಕಾರಗಳನ್ನ ಬದಿಗಿಟ್ಟು ಯಾವುದೇ ಪ್ರಚಾರ ಪ್ರಸಾರ ಪ್ರಶಸ್ತಿಗಳಿಗಾಗಿ ಹಂಬಲಿಸದೆ ಸಮಾಜೋಪಯೋಗಿ ಕೆಲಸವನ್ನ ಮಾಡುತ್ತಿರುವಂತಹ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಬರೀ ಉದ್ದುದ್ದ ಪದವಿಗಳನ್ನ ಪಡೆಯುವುದಕ್ಕಿಂತ ಸಾಮಾಜಿಕ ಕಳಕಳಿಯ ಪದವಿಯನ್ನ ನೀ ಪಡೆ ಎಂಬ ಮಾತನ್ನ ನಿಜವಾಗಿಸಿದ್ದ ನಿಜವಾದ ನೇತಾರರು ನನಗೆ ಅವರನ್ನ ಕಂಡಾಗಲೆಲ್ಲ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಎಂಬ ಶರಣರ ವಚನ ಪಚನವಾದಂತೆ ಕಂಡುಬರುತ್ತದೆ ಆಕಾಶದೆತ್ತರಕ್ಕೆ ಸಾಧನೆ ಮಾಡಿದರೂ ನಿಂತ ನೆಲವನ್ನು ಮರೆಯದಿರಿ ಎಂಬ ಅನುಭವಿಗಳ ಮಾತು ನೆನಪಾಗುತ್ತದೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯವನ್ನ ಪರೀಕ್ಷೆ ಮಾಡಬೇಕಾದ್ರೆ ಆತನಿಗೆ ಅಧಿಕಾರವನ್ನು ಕೊಟ್ಟು ನೋಡು ಎಂಬ ಅಬ್ರಹಾಂ ಲಿಂಕನ್ ಅವರ ಮಾತು ನೆನಪಾಗುತ್ತದೆ ಇವರೊಬ್ಬ ಯಶಸ್ವಿ ಉದ್ಯಮಿ ದೂರದೃಷ್ಟಿ ಮೃದು ಮಾತು ತುಳಿತಕ್ಕೊಳಗಾದವರ ಪಾಲಿನ ಮಸೀಹ ಎಂದೆನಿಸಿಕೊಂಡಿರುವ ಉನ್ನತ ಮೌಲ್ಯದ ರಾಜಕಾರಣಿ ಕೊಡಗೈ ದಾನಿ ರೈತರ ಸ್ನೇಹಿ ಸಾಮಾಜಿಕ ನ್ಯಾಯದ ರೂವಾರಿ ಸನ್ಮಾನ್ಯ ಶ್ರೀ ಸತೀಶಣ್ಣನವರಿಗೆ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸುತ್ತೇನೆ ಪ್ರತಿಭಾವಂತರ ಪಾಲಿಗೆ ಇದು ವರದಾರದ ವೇದಿಕೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಅಪರೂಪದ ವೇದಿಕೆ ಅದುವೇ ಸतीश ಪ್ರತಿಭಾ ಪ್ರಶಸ್ಕಾರದ ವೇದಿಕೆ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ವಿದ್ಯಾ ದದಾತಿ ವಿನಯಂ ವಿನಯಾद्याತಿ ಪಾತ್ರತಾಂ ಪಾತ್ರತ್ವಾದನಮನ್ೋತಿ ಧನಾದ ಧರ್ಮಂ ತತಸುಖಂ 2019 ರಲ್ಲಿ 9ನೇ ಸतीश ಪ್ರತಿಭಾ ಪ್ರಶಸ್ಕಾರದ ದಿವ್ಯ ಸಾನಿಧ್ಯ ವೈಶ್ರವ ಆತ್ಮೀಯರಾದ ಶಬ್ರ ಚಂದ್ರಶೇಖರ್ சிவாಚಾರ್ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮ್ಮ ಹುಕ್ಕೇರಿ ಅವರ ಪಾದದಲ್ಲಿ ಅನಂತ ನಮಸ್ಕಾರ ಸಲ್ಲಿಸಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಇದೀಗ ತಮ್ಮ ನುಡಿಗಳನ್ನು ಹೇಳ್ತಕ್ಕಂಥ ಅವರೇ ದಂಡಿನವರೇ ರಾಮಗಾನಟ್ಟಿ ಅವರೇ ಗ್ರಾಪಂ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಪಟೋಳಿ ಅವರೇ ಮತ್ತು ಜಿಂಡ್ರಾಳ್ ಅವರೇ ದಸ್ತಗಿರಿ ಬಸಾಪುರಿ ಅವರೇ ಮತ್ತು ತಾಲೂಕಾ ಪಂಚಾಯತ್ ಸದಸ್ಯರಾದ ಬಿಸಿರೊಟ್ಟಿ ಅವರೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಉದ್ಘಾಟಕರಾಗಿ ಮುದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮ ಪ್ರತಿನಿಧಿಗಳೇ ಕೂಡಿರ್ತಕ್ಕಂಥ ಸದ್ಭಕ್ತರೊಂದವೇ ನಿಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ ಇವತ್ತಿನ ಈ ಭವ್ಯವಾದ ವೇದಿಕೆಯನ್ನು ನೋಡಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಜನಪದದ ಜಾತ್ರೆ ಜನಪದದ ಸೊಗಡು ಜನಪದದ ಇವತ್ತು ಹಬ್ಬ ಪ್ರತ್ಯಕ್ಷವಾಗಿ ನೋಡಿ ಪ್ರಮಾಣವನ್ನು ನಾವು ಸ್ವೀಕಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದೇವೆ ಅಂತ ತಿಳ್ಕೊಂಡು ಅನ್ನಿಸ್ತಾ ಇದೆ ಯಾಕಂದ್ರೆ ಒಂಬತ್ತು ವರ್ಷಗಳನ್ನ ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಅದೇವು ನಾವು ಒಂಬತ್ತು ವರ್ಷ ಅದೇವಿ ವರ್ಷ ವರ್ಷ ಏನಾದರೂ ಸ್ವಲ್ಪ ಬದಲಾವಣೆಯನ್ನು ಕಾಣ್ತಾ ಇತ್ತು ಯಾವ ರೀತಿಯಲ್ಲಿ ಬದಲಾವಣೆ ಕಾಣ್ತೈತೆ ಅಂದ್ರೆ ಅಭಿವೃದ್ಧಿ ರೂಪದಲ್ಲಿ ಬದಲಾವಣೆ ಕಾಣ್ತಾ ಇದೆ ಪ್ರತಿ ವರ್ಷ ನೋಡ್ತೀವಿ ಪ್ರತಿ ವರ್ಷ ಏನಾದರೂ ಅಭಿವೃದ್ಧಿಯ ವೇದಿಕೆನ ಕಾಣ್ತಾ ಇದೆ ಇದೀಗ ಉದ್ಘಾಟನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳಿದ್ರಲ್ಲ ಆ ರೀತಿಯಲ್ಲಿ ಈ ವೇದಿಕೆ ಗ್ರಾಮೀಣ ಭಾಗದಲ್ಲಿಯ ವಿದ್ಯಾರ್ಥಿಗಳಿಗೆ ಗಡಿಭಾಗದಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಕ್ಕಂಥ ವೇದಿಕೆ ಅಂತಂದ್ರೆ ಇದು ಸತೀಶ್ ಪ್ರತಿಭಾ ಪುರಸ್ಕಾರದ ವೇದಿಕೆ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಪಾದಕರು ಮೂವತ್ತು ವರ್ಷಗಳಿಂದ ಆ ಯಾವ ತತ್ವವನ್ನು ಪರಿಪಾಲನೆ ಮಾಡ್ತಕ್ಕಂಥವ್ರು ಮೂವತ್ತು ವರ್ಷಗಳಿಂದ ಪ್ರಚಾರ ಮಾಡ್ತಕ್ಕಂಥವ್ರು ಆ ತತ್ವವನ್ನು ಪರಿಪಾಲನೆ ಮಾಡ್ತಕ್ಕಂಥವ್ರು ಮತ್ತು ಆ ತತ್ವಕ್ಕಾಗಿ ಹೋರಾಟವನ್ನು ಮಾಡ್ತಕ್ಕಂಥವರು ಅಂಥವರಿಂದ ಇವತ್ತು ಈ ವೇದಿಕೆ ನಿರ್ಮಿಸಿರ್ತಕ್ಕಂಥದ್ದು ಎದರಿಗೋಸ್ಕರವಾಗಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮುದ್ದು ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಜಾನಪದ ಸೊಗಡು ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ಒಳ್ಳೆಯ ವೇದಿಕೆಯಾಗಿ ಅವರ ಪ್ರತಿಭೆಯನ್ನು ಗುರುಸ್ತಕ್ಕಂಥ ಕೆಲಸವನ್ನು ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಕ್ಕಂಥವರಾಗಿದ್ದಾರೆ ಜಾನಪದ ಜಾನಪದವನ್ನು ಇವತ್ತು ನಾವು ಮರಿತಾ ಇದ್ದೀವಿ ಜಾನಪದ ಟಿ ವಿ ಒಳಗ ಮೊಬೈಲ್ ಒಳಗ ನಾವು ನೋಡ್ತಾ ಇದ್ದೀವಿ ಆದ್ರೆ ಬಹಿರಂಗವಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಬಹಿರಂಗದ ಸುಸಜ್ಜಿತವಾದ ದಿವ್ಯವಾದ ಭವ್ಯವಾದ ವೇದಿಕೆಯಲ್ಲಿ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರ ಪ್ರತಿಭೆಯನ್ನು ಗುರುಸಿಕೊಡ್ತಕ್ಕಂಥ ಏಕೈಕ ವೇದಿಕೆ ಅಂತಂದ್ರೆ ಇದು ಸತೀಶ್ ಪ್ರತಿಭಾ ಪುರಸ್ಕಾರ ವೇದಿಕೆ ಯಾಕಂದ್ರೆ ಇವತ್ತು ಜಾನಪದವನ್ನು ಮರಿತಾ ಇದೇವೆ ನಾವು ಜಾನಪದ ಸೊಗಡನ್ನು ಮರಿತಾ ಇದ್ದೀವಿ ಜಾನಪದ ಹಾಡುಗಳನ್ನು ಮರಿತಾ ಇದ್ದೀವಿ ಜನರಿಂದ ಜನರ ಬಾಯಿಂದ ಜನರಿಂದ ಜನರ ಬಾಯಿಂದ ಬಂದಿರತಕ್ಕಂಥ ಪದ ಜಾನಪದ ನೋಡ್ರಿ ನಾವು ಇವತ್ತು ಇಲ್ಲಿ ಬಂದು ಕುದ್ದ ತಕ್ಷಣ ಒಂದು ಸಣ್ಣ ಮಗು ಐದಾರು ವರ್ಷದ ಮಗು ದಾಟಿ ಹೊರಟಿತ್ತು ಇಲ್ಲಿ ಹಾಡು ಜನಪದ ಹಾಡು ಚಾಲು ಇತ್ತು ನಮ್ಮ ಹುಕ್ಕೇರಿ ರಾಜ ಅವ್ರ ಆ ಮಗುನ ನೋಡಿ ನಗಾಖಾತ್ರ ಅವರು ಆ ಮಗು ಸುಮ್ಮನೆ ಹೋಗ್ತಿದ್ದಿಲ್ಲ ಒಬ್ಬ ಹೋಗ್ತಾ ಇದ್ದ ಆ ಹಾಡಿನ ಕುಣಿತಕ್ಕೆ ತಾಳ್ ಹಾಕ್ತಾ ಕುಣಿತ ಕುಣಿತ ಹೋಗ್ತಿದ್ದವು ಅದು ಹ್ಯಾಂಗ್ ಬತ್ತು ಅದು ತನ್ನ ಮನಸ್ಸಿನ ಅಂತರಾಳದ ಹೃದಯ ಹೃದಯಸ್ಪರ್ಶಿಯಾಗಿರ್ತಕ್ಕಂತ ಬಂದಿರತಕ್ಕಂತ ಆ ಕಲೆ ಆ ಕಲೆ ಹೆಂಗೆ ಬಂತು ಅಂತಂದ್ರೆ ಈ ವೇದಿಕೆಯಿಂದ ಆ ಮಗುವಿನ ಮನಸ್ಸಿನಲ್ಲಿ ಬತ್ತು ನಮ್ಮ ರಾಷ್ಟ್ರೀಯ ಸಾಹಿತ್ಯ ಪುರಸ್ಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರ್ ಅವರು ಒಂದು ಜಾನಪದವನ್ನು ಬರೀತಾರೆ ಆ ಜಾನಪದ ಹೇಳಿ ನಾವು ಮುಗಿಸ್ತಾ ಇದ್ದೀವಿ ಬಹಳ ಚೆನ್ನಾಗಿತ್ತು ಹಸರಂಗಿ ಉಟ್ಟಾನ ನೀರಡ್ಗಿ ತೊಟ್ಟಾನ ಹಸರಂಗಿ ಉಟ್ಟಾನ ನೀರಡ್ಗಿ ತೊಟ್ಟಾನ ಬದುಕಿಗೆ ಬಣ್ಣ ಬಳಿದಾನ ಬದುಕಿಗೆ ಬಣ್ಣ ಬಳಿದಾನ ಮಹಾದೇವ ಶಿವನಾಗಿ ಜಗಕ್ಕ ಕುಂತಾನ ಶಿವನ ವರ್ಣನೆಯನ್ನ ಪರಮಾತ್ಮನ ಭಗವಂತನ ವರ್ಣನೆಯನ್ನ ಯಾವ ರೀತಿ ಮಾಡ್ತಾ ಇದಾರೆ ಜನಪದಕಾರರು ಅಂತಂದ್ರ ಈ ಹಸರುಗಿ ಅಂತಂದ್ರೆ ಏನು ನಮಗ ಸೃಷ್ಟಿ ಕಾಣ್ತಾ ಇದೆಯಲ್ಲ ಗಿಡ ಗಂಟಿ ತಪ್ಪಲು ಆ ಹೊದಿಕೆಯ ಅಂಗಿಯನ್ನ ಮಾಡಿಕೊಂಡು ಈ ಸಪ್ತ ಸಮುದ್ರಗಳ ನೀರನ್ನ ಉಡುಗೆಯನ್ನ ಮಾಡಿಕೊಂಡು ಆ ಮಹಾದೇವ ಹೆಂಗ ಅಂದ್ರೆ ಈ ಜಗಕ್ಕೆಲ್ಲ ಒಂದು ಬಣ್ಣ ಬಳಿತಾ ಬಳಿತ ಜನರ ಒಂದು ಏನು ನಡೀತಕ್ಕಂತ ಒಂದು ಸೃಷ್ಟಿಕರ್ತನ ಕಾರ್ಯ ಇದೆ ಅದನ್ನು ನೋಡ್ತಾ ಕುಂತಾನ ಶಿವ ಅಂತಕ್ಕಂಥದ್ದನ್ನ ಜಾನಪದಕಾರರು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಆ ಜಾನಪದವನ್ನು ನೀವೆಲ್ಲರೂ ಈ ವೇದಿಕೆಯಿಂದ ತಿಳ್ಕೊಳ್ರಿ ಅದನ್ನ ಅರ್ಥ ಮಾಡ್ಕೊಳ್ರಿ ಈ ವೇದಿಕೆಯಿಂದ ಜಾನಪದದ ಜಾತ್ರೆ ಬೆಳಿತಾ ಬೆಳಿತಾ ಹೋಗಲಿ ವೇದಿಕೆ ಮೇಲೆ ಎಲ್ಲರೂ ಚೆನ್ನಾಗಿ ತಮ್ಮ ಅನಿಸಿಕೆಯನ್ನು ಹೇಳಿದಾರ

ಗುರುಸಿದ್ದೇಶ್ವರ ಅಪ್ಪಗಳ ಶ್ರೀಚರಣಕ್ಕೆ ಅನಂತ ನಮಸ್ಕಾರವನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಉಪನಿರ್ದೇಶಕರು ಶಿಕ್ಷಣಾಧಿಕಾರಿಗಳು ಜೊತೆಗೆ ಈ ಎಲ್ಲ ಕಾರ್ಯದ ಹಿಂದೆ ನಿಂತಿರುವ ಹಿರಿಯ ಜೀವುಗಳು ಮತ್ತು ಮಕ್ಕಳು ನೀವೆಲ್ಲ ಆಸೀನರಾಗಿದ್ದೀರಿ ಹೋದ ವಾರ ಅಂದರೆ ಇದೇ ಶನಿವಾರ ಹೋದ ಶನಿವಾರ ನಾವು ಬೆಳಗಾವಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಆ ಕಾರ್ಯಕ್ರಮದೊಳಗೆ ಚಲನಚಿತ್ರ ನಟ ವಿಜಯ್ ರಾಘವೇಂದ್ರ ಅವರು ಪಾಲ್ಗೊಂಡಿದ್ದರು ನಾನು ಪದೇ ಪದೇ ಅವಾಗ ಅವಾಗ ಮಾತಾಡ್ತಿರ್ತೀನಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಅನ್ಕೊಂಡು ಆಮೇಲೆ ಆ ವ್ಯಕ್ತಿ ನಮ್ಮ ಜೊತೆ ಮಾತಾಡಿದ್ರು ಗುರುಗಳೇ ಈಗ ಹಾಗಿಲ್ಲ ನಾವೆಲ್ಲ ಟಿ ವಿಯೊಳಗೆ ಕುತ್ಕೊಂಡು ಕಾರ್ಯಕ್ರಮ ನಡೆಸುವಾಗ ಹೆಚ್ಚೆಚ್ಚು ಪ್ರತಿಭೆಗಳು ಉತ್ತರ ಕರ್ನಾಟಕದಿಂದ ಬರ್ತಾ ಇದ್ದಾವೆ ಅದರಲ್ಲೂ ನಿಮ್ಮ ಭಾಗದ ಸತೀಶ್ ಜಾರಕಿಹೊಳಿಯವರು ನಡೆಸ್ತಕ್ಕಂಥ ಸತೀಶ್ ಪ್ರತಿಭಾ ವೇದಿಕೆಯಿಂದ ಗಸ್ತಿ ಅಂತಕ್ಕಂಥ ವ್ಯಕ್ತಿ ಈಗ ಬಂದಿದ್ದಾನೆ ನಾನು ನೋಡಿದ್ನಿ ಈಗ ನಮಗ ಸಿಗುವಲ್ಲ ಆ ಮನುಷ್ಯ ಇವತ್ತು ಕಾಮಿಡಿ ಕಿಲಾಡಿಯೊಳಗ ಅದ್ಭುತ ಹೆಸರು ಮಾಡಿದಾನೆ ಗಸ್ತಿ ಆಮೇಲೆ ಓಂಕಾರ ಪತ್ತಾರ್ ಬಹುಶಃ ಈ ಎಲ್ಲ ಅನೇಕ ಪ್ರತಿಭೆಗಳು ಅಷ್ಟ ಈ ಅಲ್ಲ ಬಹಳ ವೇದಿಕೆಗೆ ಹೋಗಿರತಕ್ಕಂಥ ಪ್ರತಿಭೆಗಳು ಉತ್ತರ ಕರ್ನಾಟಕದಿಂದ ಹೋಗಿದಾವೆ ಅಂದ್ರೆ ಅದರ ಹಿಂದ ಸತೀಶ್ ಜಾರಕಿಹೊಳಿಯವರ ಪ್ರೋತ್ಸಾಹ ಅದ ಅನ್ನೋದನ್ನ ನಾವು ಅಭಿಮಾನಪೂರ್ವಕವಾಗಿ ಪೂರ್ವಕವಾಗಿ ಒಪ್ಕೋಬೇಕು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಆಗಲಿ ಅಂತ ಹೇಳಿ ಭಾಷಣ ಮಾಡಿದ್ರೆ ಪ್ರಯೋಜನ ಆಗಂಗಿಲ್ಲ ಉತ್ತರ ಕರ್ನಾಟಕದೊಳಗೆ ಅಂತ ವೇದಿಕೆಯನ್ನ ತಯಾರು ಮಾಡಿದರೆ ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತದೆ ಬಹುಶಃ ಆ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಎರಡು ಹುಡುಗರು ಮಾತಾಡಿದರು ಏನು ಅದ್ಭುತ ಕಂಟರಿ ಬಹುಶಃ ನನಗನಿಸಿದ ಮೆಟ್ಟಿಗೆ ಅವ್ರು ಮಾತಾಡಿದ ಮೇಲೆ ನಾನು ಬಹಳ ಎಲ್ಲ ಭಾಷಣ ಮಾಡಿ ಮಾಡಿ ಏ ಹುಕ್ಕೇರಿ ಸ್ವಾಮಿ ಭಾರಿ ಮಾತಾಡ್ತಾನಂತಿದ್ರು ಈ ಹುಡುಗರು ಮಾತಾಡಿದ ಮೇಲೆ ನಮ್ಮ ಭಾಷಣ ಶಿವಾಯನಮ್ಮ ಏನು ಇಲ್ಲೇನೋ ಅನ್ನುವಷ್ಟು ಗಟ್ಟಿತನ ದಿಟ್ಟತನ ಸ್ಪಷ್ಟತೆ ಯಾವುದಾದ್ರೂ ವೇದಿಕೆ ಕಲಿಸಿತ್ತು ಅಂತಂದ್ರೆ ಈ ವೇದಿಕೆ ಅನ್ನೋದನ್ನ ನಾವು ಅಭಿಮಾನ ಪೂರ್ವಕವಾಗಿ ಹೇಳ್ಕೋಬೇಕು ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡವರು ನಮ್ಮನ್ನು ಗುರುತಿಸ್ತಾರೋ ಇಲ್ಲ ಗೊತ್ತಿಲ್ಲ ನನ್ನನ್ನು ಹುಡುಗೋರ ಗುರುತಿಸ್ತಾರೆ ಮಕ್ಕಳ ಹೆಚ್ಚು ಪ್ರೀತಿಸ್ತಾರೆ ಆದ್ರೆ ನೆನಪಿಟ್ಕೊಳ್ಳಿ ಮಕ್ಕಳ ಮನಸ್ಸಿನೊಳಗೆ ಮಕ್ಕಳ ಮನಸ್ಸಿನೊಳಗೆ ನಾಯಕನಾಗಿ ಬೆಳೆಯಬೇಕು ಬಹುಶಃ ಆ ಕೆಲಸ ಸತೀಶ್ ಜಾರಕಿಹೊಳಿ ಅದ ಮಕ್ಕಳ ಮನಸ್ಸಿನಲ್ಲಿ ಬೆಳಿಬೇಕು ಜೊತೆಗೆ ಅವರೆಲ್ಲ ಮುಂದೆ ಹೋದಾಗಲ್ಲ ಅಂತಾರೆ ಏನು ಮುಂದೆ ಬಂದಿವಲ್ಲ ನಾ ಹೀಗೇನು ಅಧಿಕಾರಿ ಆದ್ಮೇಲ ನಾನು ಭಾಷಣಕಾರ ಆದ್ಮೇಲ ನಾನು ಏನೇನು ಆದ್ಮೇಲ ಅದ್ರ ಹಿಂದೆ ನನ್ನ ವೇದಿಕೆ ಇತ್ತು ಅನ್ನೋದನ್ನ ಅಭಿಮಾನ ಪೂರ್ವಕವಾಗಿ ಮಕ್ಕಳು ಹೇಳುವಂತು ಮಟ್ಟಕ್ಕೆ ಬೆಳೆಸಿದ್ದಾರೆ ನನಗೆ ಖುಷಿ ಏನಂತಂದ್ರೆ ಗೋಕಾಕದಿಂದ ಈ ವೇದಿಕೆ ಬಹಳ ಬಹಳ ವಿಶೇಷವಾಗಿ ಬಂದಿರುವಂತ ವೇದಿಕೆ ಇದು ಆವತ್ತಿನ ಎಲ್ಲ ವೇದಿಕೆ ಒಳಗೂ ಪಾಲ್ಗೊಳ್ತೀನಿ ಗೋಕಾಕದ ವೇದಿಕೆಯೊಳಗೆ ಪಾಲ್ಗೊಂಡಾಗ ಹೇಳಿ ನನಗೆ ಮುಂದಿನ ವರ್ಷ ಇದು ದಶಮಾನೋತ್ಸವ ಕಾಣ್ತಕ್ಕಂಥ ಅಪರೂಪ ವೇದಿಕೆ ಆಗ್ತದೆ ಆ ನಿಟ್ಟಿನೊಳಗೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬೇಕು ಅದು ಇದು ನನಗೆ ಗೊತ್ತಿಲ್ಲ ನನಗೆ ಮಾತಾಡಿದರು ಏನ ಬರ್ತೀನಿ ಅಂತಾನೆ ಹೇಳಿದ್ರು ಅವರು ಬಂದಾರೋ ಇಲ್ಲೋ ಗೊತ್ತಿಲ್ಲ ಬಹುಶಃ ಎಲ್ಲಿ ಕುತ್ಕೋತಾರೋ ಎಲ್ಲಿ ನಿಲ್ತಾರೋ ಬಂದ್ರೂ ಹಿಂದೆ ಕುಂತ್ರು ಕುಂತಿರಬಹುದು ಅದರ ನೆನಪಲ್ಲಿ ಅಧಿಕಾರಿಗಳು ಅಥವಾ ನಾವೆಲ್ಲ ಅಧಿಕಾರಿಗಳು ರಾಜಕಾರಣಿಗಳು ನಾವು ಬಂದಾಗ ವೇದಿಕೆ ಆರಂಭ ಆಗಲಿ ಅಂತ ಕುಂತಿರ್ತಾರೆ ಆದ್ರೆ ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ಸತೀಶ್ ಜಾರಕಿಹೊಳಿಯವರು ಪ್ರೋತ್ಸಾಹದ ಆದ್ರೆ ಆಜ್ಞೆ ಇಲ್ಲ ನೆನಪಲ್ಲಿಡುಗಳು ಆಜ್ಞೆಗೂ ಮತ್ತು ಪ್ರೋತ್ಸಾಹಕ್ಕೂ ತುಂಬಾ ವ್ಯತ್ಯಾಸದ ಅವ್ರು ಎಲ್ಲಾದ್ರೂ ಟೈಮ್ ಸಿರಿ ನಡಿಲಿ ಅನ್ಕೊಂಡು ಹಿಂದೆ ನಿಂತು ಪ್ರೋತ್ಸಾಹಿಸ್ತಕ್ಕಂತ ಅಪರೂಪದ ವ್ಯಕ್ತಿಗಳು ಬಹಳ ಚಲೋ ಮಾತಾಡಿದಾರ ಹುಡುಗರು ನನಗೆ ಇನ್ನೊಂದೇನಂತಂದ್ರೆ ಆ ಹುಡುಗರು ಇನ್ನೂ ತಯಾರಾಗಬೇಕು ಹೆಂಗ ತಯಾರಾಗಬೇಕು ಅಂತಂದ್ರೆ ಇದೆಲ್ಲ ವ್ಯಕ್ತಿತ್ವ ವಿಕಸನ ತರಬೇತಿಗೆ ಬೇರೆ ಬೇರೆ ಕರೆಸಿ ಕರೆಸಿ ಮಣ್ಣವ್ರು ಬಾಂಬೆದಿಂದ ಬಂದಿದ್ರು ಆ ವೇದಿಕೆಯೊಳಗೆ ಮಾತಾಡಿದ ಒಂದು ಗಂಟೆ ಐವತ್ತೈದು ನಿಮಿಷದ ಭಾಷಣಕ್ಕೆ ಎಷ್ಟು ರೊಕ್ಕ ಅಂತಂದ್ರೆ ಒಂದು ಲಕ್ಷ ಐದು ಸಾವಿರ ಕೊಟ್ಟು ಫ್ಲೈಟ್ ದಿಂದ ಕರೆಸ್ಬೇಕು ಅವ್ರನ್ನ ಅದಕ್ಕಾಗಿ ಹುಡುಗರು ಚೆನ್ನಾಗಿ ಓದ್ಬೇಕು ಓದ್ಬೇಕು ನನಗೆ ಮೊದಲು ಓದಿದ್ದ ಈಗ ನೆನಪದ ಆಮೇಲೆ ಇನ್ನೊಂದು ಹೇಳ್ತೇನೆ ನಿಮಗ ಇಲ್ಲೆಲ್ಲ ಡಿ ಡಿ ಪಿ ಸಾಹೇಬರು ಬಿ ಯು ಸಾಹೇಬರು ಬಂದಿದ್ದಾರೆ ಒಂದೇನಂತಂದ್ರೆ ಮಕ್ಕಳಿಗೆ ಗಂಟೆ ಗಂಟ್ಲೆ ಓದೋದನ್ನ ಕಲಿಸೋದಲ್ಲ ಎಷ್ಟು ಹೇಳ್ತೀವಲ್ಲ ಹೇಳಿದ್ದನ್ನ ಕರಗತ ಮಾಡಿಕೊಳ್ಳುವ ಶಕ್ತಿಯನ್ನ ಮಕ್ಕಳಿಗೆ ಕಲಿಸ್ಬೇಕು ಬಹಳಷ್ಟು ಮಕ್ಕಳು ಓದಂಗಿಲ್ಲ ಆದ್ರೆ ಎಲ್ಲದರೊಳಗೂ ಫಸ್ಟ್ ಬಂದಿರ್ತಾರೆ ಯಾಕಂದ್ರೆ ಏಕಾಗ್ರತೆಯಿಂದ ಕೇಳ್ತಾರೆ ನಾನು ಆ ಸಾಲಿನ ಅವನೇ ನನಗ ಭಾಳ್ ಓದಂಗಿಲ್ಲ ನಾನು ಕೇಳಿದ್ದು ನೆನಪಿರ್ತದೆ ಏನ್ ಬೇಕಾದ್ರೆ ಅಕಸ್ಮಾತ್ ಆಗಿ ಇಬ್ಬರು ಹುಡುಗೋರು ಏನು ಮಾತಾಡ್ರಿ ಅಂತ ಹೇಳ್ಬೇಕಾರೆ ಹತ್ತು ದಿನ ಬಿಟ್ಟು ಕೇಳ್ರಿ ನಾ ಹೇಳ್ತೀನಿ ಉದ್ದೇಶ ಏನಂತಂದ್ರೆ ಕೇಳಿದ್ದನ್ನ ಮನದಟ್ಟು ಮಾಡಿಕೊಳ್ಳುವಂತ ಶಕ್ತಿ ಈ ವೇದಿಕೆಯಿಂದ ಬರ್ತದೆ ಹಾಗೆ ನಾನು ಮಾತಾಡಕ್ಕೆ ಶುರು ಆದ್ನೆಂದ್ರೆ ಇಲ್ಲಿ ಹಿಂದೆ ನಿಂತಾರೆ ನಮ್ಮ ರಾಮನೋಡಿ ಸರ್ ಅವರು ಬಹಳ ಕರೆಕ್ಟ್ ಅವ್ರು ಐದೇ ನಿಮಿಷ ಅಂದ್ರೆ ಐದೇ ನಿಮಿಷ ಇವತ್ತು ಬರ್ಬೇಕಂದ್ರೆ ಇವತ್ತ ಬರ್ಬೇಕು ಇದೊಂದು ಏನಂದ್ರೆ ಇದು ಶಿಸ್ತು ಶಿಸ್ತು ಇರಬೇಕು ಶಿಸ್ತ ಇತ್ತು ಅಂದ್ರೆ ಮನುಷ್ಯ ಮಸ್ತ್ ಇರ್ತಾನೆ ಇಂಥ ವಯಸ್ಸಿನೊಳಗುನು ಯುವಕರನ್ನ ಆಚಕೊಳಂಗದಾರ ಅವ್ರು ಯಾಕಂತಂದ್ರೆ ಅದರ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಒಂದು ಏನು ಆಜ್ಞೆ ಅದಲ್ಲ ಅದನ್ನು ಪರಿಪಾಲನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಮಾಡ್ತಾ ಅನ್ನೋ ಮಾತನ್ನು ಹೇಳ್ತಾ ಮಕ್ಕಳ ಅದ್ಭುತವಾಗಿ ಹಾಡಿದ್ರು ಆಮೇಲೆ ಅದನ್ನ ನೀವು ಗಮನಿಸಬೇಕು ಆ ಸಜ್ಜಿ ರೊಟ್ಟಿ ಆಮೇಲೆ ಏನೇನೋ ಒಂದು ಹುಡುಗಿ ಹಾಡ್ತದು ಯಾಕಂತಂದ್ರೆ ಇವತ್ತೆಲ್ಲ ಗೋಧಿ ಆಮೇಲೆ ಅಕ್ಕಿ ತಿಂದೆಲ್ಲ ಆರೋಗ್ಯ ಆರೋಗ್ಯಕ್ಕೆ ಆ ಹುಡುಗೀದು ಆ ಹಾಡನ್ನ ರಿಕಾರ್ಡಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅದನ್ನ ವ್ಯವಸ್ಥಿತವಾಗಿ ಪ್ರಚಾರ ಮಾಡೋದು ಒಳ್ಳೇದು ಯಾಕಂದ್ರೆ ನಾವು ಈಗೆಲ್ಲ ಎಲ್ಲ ಅವನು ಅವ್ನು ಚಲೋ ಅದು ಅಂದ್ರೆ ಕಡಿಮೆ ಏನದು ಮಳೆಯೊಳಗು ಉತ್ತಮ ಬೆಳೆಯನ್ನು ಬೆಳಿಬಹುದು ಕೇಳಿರ್ಬಹುದು ಅನ್ಕೊಂಡಿದೀನಿ ಆ ಹುಡುಗಿನ ಕರೆಸಿ ಸರಿ ಹಾಡಿಸಿ ಎಲ್ಲಾ ಮಕ್ಕಳಿಗೂ ಆಗಬೇಕು ನಮಗೆ ಏನಂತಂದ್ರೆ ಜಾನಪದಗಳು ವ್ಯವಸ್ಥಿತವಾಗಿ ಉಳಿಬೇಕು ಅಂತಂದ್ರೆ ಅದನ್ನು ಪ್ರಚಾರ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ಗುರುಷಾ